ಕೊರೋನಾ ಸಂದರ್ಭದಲ್ಲಿ ಸಾರಿಗೆ ಉದ್ಯಮ ಸತತವಾಗಿ ಕಷ್ಟದಲ್ಲಿತ್ತು ಆ ಸಂದರ್ಭದಲ್ಲಿ ವಾಹನ ಮಾಲೀಕರೆಲ್ಲರೂ ಒಂದಾದರು ಬಸ್ ಮಾಲೀಕರು ಎಲ್ಲರೂ ಒಂದಾಗಿ ನಮ್ಮ ಕೆಎಸ್ಟಿಓ ಸಂಘಟನೆಯಲ್ಲಿ ಬಸ್ ವಿಂಗ್ ಅಂತ ಹೊಸದಾಗಿ ನಾವು ಕಟ್ಟಿಕೊಂಡ್ವಿ ಇದಕ್ಕೆ ನಮಗೆ ಸಪೋರ್ಟ್ ಆಗಿ ಎಲ್ಲಾ ಜಿಲ್ಲಾವಾರು ತಾಲೂಕಿನವರು ಗ್ರಾಮೀಣ ಭಾಗದ ಸಾರಿಗೆ ಸಂಪರ್ಕದವರು ಎಲ್ಲರೂ ಸಹಕರಿಸಿದ್ರು ಸಹಕರಿಸಿದ್ರಿಂದ ಆಗ್ಬಿಟ್ಟು ನಾವು ಸತತವಾಗಿ ಈ ಕ್ವಾರಂಟೈನ್ ಇರುವಂತ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಮನವಿಗಳನ್ನು ಮಾಡುತ್ತಾನೆ ಇದ್ದೀವಿ ಆದರೂ ರಾಜ್ಯ ಸರ್ಕಾರ ಯಾವುದರನ್ನು ಗಮನಿಸದೆ ನಮ್ಮ ಇಂಡಸ್ಟ್ರಿ ಮೇಲೆ ಯಾವುದೋ ಒಂದು ತರ ಕೆಟ್ಟ ಭಾವನೆ ಇಟ್ಕೊಂಡಿತ್ತು ನಾವು ಕಟ್ಟಕಡೆಯ ಅಸ್ತ್ರವಾಗಿ ನಾಳೆ ಮುಸ್ಕರಕ್ಕೆ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ ಧರಣಿ ಕೂತ್ಕೊಳ್ಳಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದ ಬಹುತೇಕ ಸಂಘಟನೆಗಳು ಕೂಡ ನಮಗೆ ನಮ್ಮ ಫೋನ್ ಕಾಲ್ ಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸಪೋರ್ಟ್ ಕೊಡ್ತೀವಿ ನಿಮಗೆ ಪೂರ್ಣ ಪ್ರಮಾಣದ ಸಪೋರ್ಟ್ ಕೊಡ್ತೀವಿ ಯಾವ ನಿರ್ಧಾರ ತಕೊಂಡ್ರು ಕೂಡ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ನಿನ್ನೆ ಕೂಡ ನಾವು ಸತತವಾಗಿ ಸಾರಿಗೆ ಇಲಾಖೆ ಸಂಪರ್ಕದಲ್ಲಿ ಇದ್ದೀವಿ ಸಾರಿಗೆ ಪ್ರಧಾನ ಕಾರ್ಯದರ್ಶಿಗಳಾದಂತ ಅಂಜುಮಾನ್ ಪರವೇಶ್ ಸಾಹೇಬರನ್ನು ನಾವು ಭೇಟಿಯಾಗಿದ್ದೀವಿ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಅವರನ್ನು ಭೇಟಿಯಾಗಿದ್ದೀವಿ ಇಲಾಖೆಯ ಸಂಬಂಧಪಟ್ಟ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿಯಾಗಿದ್ದ ಸಂದರ್ಭದಲ್ಲಿ ಇವತ್ತು ಸಾಯಂಕಾಲ ನಮಗೆ ಒಂದು ಇಲಾಖೆಯಿಂದ ಈಗಾಗಲೇ ಜಸ್ಟ್ ನಾವು ನೋಡ್ಕೊಂಡು ಮಾತುಕತೆ ಮಾಡಿಬಿಟ್ಟು ಬಂದ್ವಿ ಅಂಜುಮಾನ್ ಪರವೇಶ್ ಸಾಹೇಬರ ಹತ್ರ ಅವರು ಹೇಳಿದ್ರು ಒಂದು ವಾರಗಳ ಕಾಲಾವಕಾಶ ಕೊಡಿ ನೀವು ಮುಷ್ಕರ ಮಾಡೋದಾಗ್ಲಿ ಧರಣಿ ಕೂತ್ಕೊಳ್ಳೋದಾಗ್ಲಿ ಆಮೇಲೆ ಮಾಡಿ ಏನು ಕೇಂದ್ರ ಸರ್ಕಾರ ಈಗ 24ನೇ ತಾರೀಕಿಗೆ ಡಿಸೆಂಬರ್ 31ನೇ ತಾರೀಕಿಗೆ ವರೆಗಿನ ಒಂದು ಅವಕಾಶ ಕೊಡುವಂತದ್ದು ಕೊಟ್ಟಿದ್ದಾರೆ ಆ ಅವಕಾಶವನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಕೂಡ ಜಾರಿಗೆ ತಕೊಂಡು ಬರ್ತೀವಿ ಅದು ಮಾತ್ರ ಅಲ್ಲ ತೆರಿಗೆ ವಿನಾಯಿತಿ ಕೂಡ ನಿಮಗೆ ಡಿಸೆಂಬರ್ ತಿಂಗಳವರೆಗೆ ತೆರಿಗೆ ವಿನಾಯಿತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬರಲಿಕ್ಕೆ ನನಗೆ ಒಂದು 3-4 ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅದರಿಂದ ಆಗ್ಬಿಟ್ಟು ನೀವು ನಮ್ಮ ತಲೆ ಮೇಲೆ ಕೂತ್ಕೊಳ್ಳಬೇಡಿ ದಿನ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಬಿಡಬೇಡಿ ನನಗೆ ಕೆಲವೊಂದು ಪೇಪರ್ಗಳು ಬೇಕು ನೀವು ಸಂಘಟನೆಯಿಂದ ಸಹಕರಿಸಿ ಅಂತ ಹೇಳಿದ್ದಾರೆ ನಮ್ಮ ಚೇರ್ಮನ್ ಆದ ನಟರಾಜ್ ಶರ್ಮಾಜಿ ಅವರು ನಾಳೆಯಿಂದಲೇ ಸತತವಾಗಿ ಇವತ್ತು ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ವಿಧಾನಸೌಧದ ಎಲ್ಲ ಕಚೇರಿಗೆ ಸುತ್ತಾಡ್ತಾನೆ ಇದ್ದಾರೆ ಅವರ ಒಂದು ಹಾರ್ಡ್ ವರ್ಕ್ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ದಿನನಿತ್ಯ ಒಂದು ಉತ್ಸಾಹದಿಂದ ನಿಂತುಕೊಂಡಿದ್ರಿಂದ ಆಗ್ಬಿಟ್ಟು ಈ ಕೆಲಸದಲ್ಲಿ ನಮಗೆ ಒಂದು ಸಣ್ಣ ಮಟ್ಟದ ಒಂದು ಉಸಿರಾಡುವಂತ ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ ಪೂರ್ಣ ಪ್ರಮಾಣದಂತ ನಮಗೇನು ಬಂದಿಲ್ಲ ಸರ್ಕಾರದ ಆದೇಶ ಕೊಡ್ತೀವಿ ನಾವು ಒಂದು ವಾರಗಳ ಕಾಲಾವಕಾಶವನ್ನು ಕೇಳಿದ್ರಿಂದ ಆಗ್ಬಿಟ್ಟು ನಾವು ನಾಳೆ ಏನು ಕರೆ ಕೊಟ್ಟಿದ್ದೀವಿ ಮುಷ್ಕರ ಮಾಡಬೇಕು ಅಥವಾ ಧರಣಿ ಕೂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಾರಿಗೆ ಆಯುಕ್ತರಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ ನಮ್ಮ ಏನು ನಾವು ನಾಳೆ ಧರಣಿ ಕೂತ್ಕೊಂಡ ಸಂದರ್ಭದಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಮನವಿ ತಗೊಳ್ಬೇಕು ಅಂತ ಅವರು ಕೂಡ ಒಪ್ಕೊಂಡಿದ್ರು ಆದರೆ ಇವಾಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಗೆ ಹೇಳಿದ್ದಾರೆ ಈ ವಾಹನಗಳನ್ನು ರಸ್ತೆಗಳಲ್ಲಿ ಅಲ್ಲಲ್ಲಿ ಅಡ್ಡ ಹಾಕ್ಬಿಟ್ಟು ಟಾರ್ಗೆಟ್ ಇಟ್ಟಿರೋದನ್ನು ಕೂಡ ತೆಗಿತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಒಬ್ರು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ನಮಗೆ ಆಶ್ವಾಸನೆ ಕೊಟ್ಟ ಮೇಲೆ ನಾವು ನಾಳೆಯ ದಿವಸ ಮುಷ್ಕರ ಮಾಡೋದು ಸರಿಯಲ್ಲ ಅಂತ ಹೇಳಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ಧಾರ ತಗೊಂಡಿದ್ದೀವಿ ಅದರಿಂದ ಆಗ್ಬಿಟ್ಟು ದಯಮಾಡಿ ನಮಗೆ ಯಾರೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದೀರಾ ನಿಮ್ದೆಲ್ಲರಿಗೂ ನಮ್ಮ ಸಾರಿಗೆ ಪದಾಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾವ ಸಂಘಟನೆ ಸಹಕರಿಸಿದೆ ಹೇಳಿದಿರಾ ಯಾವ ಜಿಲ್ಲೆಯವರು ಸಹಕರಿಸಿದ್ರು ಹೇಳಿದಿರಾ ಯಾವ ಗ್ರಾಮೀಣ ಭಾಗದ ತಾಲೂಕದ ಲೆವೆಲ್ನ ಏನು ಸಟಲ್ ಸರ್ವಿಸ್ ಆಗಿರ್ಬೋದು ಸ್ಟೇಜ್ ಕ್ಯಾರೇಜ್ ಆಗಿರ್ಬೋದು ಕಾಂಟ್ರಾಕ್ಟ್ ಕ್ಯಾರೇಜ್ ಆಗಿರ್ಬೋದು ಟೂರಿಸ್ಟ್ ಆಪರೇಟರ್ ಆಗಿರ್ಬೋದು ಯಾವ ಸಂಘಟನೆಗಳು ಹೇಳಿದಾರ ಅದು ಎಲ್ಲವೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕನ್ವೀನರ್ಗಳಿಗೆ ಎಲ್ಲರಿಗೂ ಗೊತ್ತಿದೆ ದಯಮಾಡಿ ನಿಮಗೆ ನಾವು ಇನ್ನೊಂದು ಸರ್ತಿ ಬೇಡಿಕೊಳ್ತೀವಿ ಮುಂದಿನ ದಿವಸ ಗುರುವಾರವರೆಗೆ ಕಾಲಾವಕಾಶವನ್ನು ತಗೊಂಡಿದ್ದೀವಿ ನಾವು ಗುರುವಾರ ನಮಗೆ ರಾಜ್ಯ ಸರ್ಕಾರದಿಂದ ಒಳ್ಳೆ ಆದೇಶ ಬಂದಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಕಠೋರವಾದ ಉಗ್ರ ಹೋರಾಟಕ್ಕೆ ಹೋಗಬೇಕಾಗುತ್ತೆ ಆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇನ್ನಷ್ಟು ಜಾಸ್ತಿ ಜಾಸ್ತಿ ಸಂಘಟನೆಗಳು ಕೂಡ ಸಹಕರಿಸಬೇಕಾಗುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರನೇ ಮಾತುಕತೆ ಮಾಡಿದ ಸಂದರ್ಭವನ್ನು ಉಲ್ಲಂಘನೆ ಮಾಡಿಬಿಟ್ಟು ನಾವು ಹೋಗುವಂತ ದೊಡ್ಡ ಉದ್ಯಮ ನಡೆಸುವವರಲ್ಲ ಅಂತ ಹೇಳೋ ಒಂದೇ ಉದ್ದೇಶದಿಂದ ಇವತ್ತು ಪದಾಧಿಕಾರಿಗಳೆಲ್ಲ ಸೇರಿ ನಾಳೆ ನಡೆಯುವಂತ ಧರಣಿಯನ್ನು ಮುಂದಕ್ಕೆ ಹಾಕಿದ್ದೀವಿ ಕರ್ನಾಟಕ ರಾಜ್ಯ ಟ್ರಾವೆಲ್ ಆಪರೇಟರ್ ಸಂಘ ಬೆಂಗಳೂರು ನಾವು ಸತತವಾಗಿ ಲಾಕ್ ಡೌನ್ ಸಮಯದಿಂದ ಇಲ್ಲಿವರೆಗೂ ಸರ್ಕಾರಕ್ಕೆ ಯಾವ ಯಾವ ರೀತಿ ಮನವಿ ಕೊಡಬೇಕು ಕಮಿಷನರ್ ಇಂದ ಹಿಡಿದು ಚೀಫ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂದ ಹಿಡಿದು ಎಲ್ಲರಿಗೂ ಮನವಿಗಳನ್ನ ಕೊಟ್ಕೊಂಡ್ಬಂದಿದ್ವಿ ಇದುವರೆಗೂ ಏನು ಪ್ರಯೋಜನ ಆಗಿರಲಿಲ್ಲ ನಿನ್ನೆ ನಾವು ಮತ್ತೆ ನಾವು ಟ್ರಾನ್ಸ್ಪೋರ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮನವಿ ಕೊಟ್ಟಾಗ ಈ ಏನು ನಮ್ಮ ಆರ್ಟಿಒಗಳಿಂದ ಆಗ್ತಾ ಇರೋ ಹರಾಸ್ಮೆಂಟು ಮತ್ತೆ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಎಕ್ಸಾಮಿಷನ್ ವಿಷಯದಲ್ಲಿ ನಾವು ತುಂಬ ಒಂದು ಸ್ವಲ್ಪ ಕಠೋರವಾಗಿ ಅವ್ರ ಹತ್ರ ಸಾರ ಹತ್ರ ಮಾತಾಡಬೇಕಾಗ್ಬಂತು ಹಾಗಾಗಿ ಇವತ್ತು ನಾವು ಸಿ ಎಸ್ ಅವ್ರನ್ನ ಮೀಟ್ ಮಾಡಿದ್ವಿ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಿ ಎಸ್ ಅಡಿಷನಲ್ ಸಿ ಎಸ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನು ಕೆಲವೇ ಮಂಗಳವಾರದೊಳಗಡೆ ನಿಮಗೆ ಒಂದು ಒಳ್ಳೆ ನ್ಯೂಸ್ ಬರ್ತದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಫಸ್ಟ್ ಆಫ್ ಆಲ್ ನಾನು ಎಲ್ಲ ನಮ್ಮ ಕೆ ಎಸ್ ಟಿ ಓ ಸಂಘದ ಸದಸ್ಯರುಗಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಎಲ್ಲ ಸತತ ಪ್ರಯತ್ನ ಅವರೆಲ್ಲರ ಸತತ ಪ್ರಯತ್ನದಿಂದ ನಾವೀಗ ಏನು 800-900 ಗಾಡಿಗಳು ನಾವು ಟೋಯಿಂಗ್ ಮಾಡಬೇಕು ಎಸ್ ಟಿ ಎ ಹತ್ರ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದರಂತೆ ಎಲ್ಲ ನಮ್ಮ ಸಂಘದ ಸದಸ್ಯರು ಅವಿರತ ಶ್ರಮದಿಂದ ಇವತ್ತು ನಮಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗ್ಬೋದು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿನ
ಅಡಿಷನಲ್ ಚೀಫ್ ಸೆಕ್ರೆಟರಿಗಳಾಗಿರ್ಬೋದು ನಮಗೆ ಇವತ್ತು ಭರವಸೆ ಕೊಟ್ಟಿದ್ದಾರೆ, ನೀವು ಮುಷ್ಕರನ ಮುಂದೂಡಿ ಅಲ್ಲಿವರೆಗೂ ನಿಮಗೆ ಮಂಗಳವಾರದೊಳಗಡೆ ಒಳ್ಳೆ ವಿಷಯ ಬರುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವರಿಗೆ ಮುಂದಿನ ಗುರುವಾರದವರೆಗೂ ಟೈಮ್ ಅನ್ನು ಕೊಟ್ಟು ಆಮೇಲೆ ಅದಾದ ನಂತರ ಇದು ಆಗಲಿಲ್ಲ ಅಂತ ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಸರ್, ಈಗ ಅವರು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭರವಸೆ ಹೆಂಗ್ ಕೊಟ್ಟಿದ್ದಾರೆ ಸರ್, ನಾವು ಇವಾಗ ಅರೆಸ್ಟ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಅದ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರಾ? ಹೌದು ಕೊಟ್ಟಿದ್ದಾರೆ. ತತ್ಕ್ಷಣ ನಾಳೆಯಿಂದನೇ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ಯಾಂಡಮಿಕ್ ಆಕ್ಟ್ ಪ್ರಕಾರ ನಾವೆಲ್ಲ ಇದನ್ನ ಏನು ಈಗ ನೀವು ಸೆಂಟ್ರಲ್ ಗವರ್ನಮೆಂಟ್ ಗೈಡ್ಲೈನ್ಸ್ ಏನು ಬಂದಿದೆ ಆ ವಿಷಯದಲ್ಲಿ ತಗೊಂಡು ನಾವು ಅರೆಸ್ಟ್ಮೆಂಟ್ನ ನಾಳೆಯಿಂದನೇ ನಿಲ್ಲಿಸ್ತೀವಿ ಅನ್ನೋದು ಮೊದಲನೇ ಭರವಸೆ ನಮ್ಮ ಭರವಸೆನ ಈಡೇರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿಸೆಂಬರ್ವರೆಗೂ ನಮ್ಮ ಟ್ಯಾಕ್ಸ್ ಎಕ್ಸಾಮ್ಷನ್ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ಟ್ಯಾಕ್ಸ್ ಎಕ್ಸಾಮ್ಷನ್ನ ಕೊಡ್ತೀವಿ ಅಂತ ಮಾತುಕತೆ ನಡೀತಾ ಇದೆ ಅಂದ್ಬಿಟ್ಟು ನಮಗೆ ಮಂಗಳವಾರದವರೆಗೂ ಗಡುವು ತಗೊಂಡಿದ್ದಾರೆ. ಹಾಗಾಗಿ ನಾವು ನಾಳೆ ನಡೆಸ್ತಾ ಮುಷ್ಕರನ್ನ ಮುಂದಿನ ಗುರುವಾರದವರೆಗೂ ನೋಡಿಕೊಂಡು ಮುಂದುವರೆಸೋಣ, ಉಗ್ರ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗ ನಿಮ್ಮ ಟೀಮು ಸತತವಾಗಿ 4 ದಿನದಿಂದ ಹೋರಾಟ ಮಾಡಿರೋದಕ್ಕೆ ನಿಮಗೊಂದು ಬಲ ಸಿಕ್ಕಿದೆ ಅಲ್ವಾ? ಖಂಡಿತ, ನನ್ನ KSTY ಟೀಮ್ ಏನಿದೆ ಅವಿರತ ಶ್ರಮ ವಹಿಸಿದ್ದಾರೆ. ಎಲ್ಲ ನನ್ನ ಸದಸ್ಯರುಗಳು ಅವಿರತ ಶ್ರಮದಿಂದ ಇವತ್ತು ನಾವು ಎಲ್ಲದನ್ನು ನನ್ನ ಎಲ್ಲ ನನ್ನ ಸೆಕ್ರೆಟರಿ ಟೀಮ್ ಏನಿರ್ಬೋದು, ನಮ್ಮ ಆರ್ಗನೈಸ್ ಕಮಿಟಿ ಏನಿರ್ಬೋದು, ಇವರೆಲ್ಲ ಸತತ ಪ್ರಯತ್ನದಿಂದ ನಾವು 800 ರಿಂದ 900 ಗಾಡಿಗಳದ್ದು ಈಗ ಟೋಯಿಂಗ್ ಪರ್ಮಿಷನ್ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಅದನ್ನು ನಾಳೆ ನಾವು ಸಬ್ಮಿಟ್ ಮಾಡಿ KSTY ಆಫೀಸ್ ಮುಂದೆ ಬಿಡಲಿಕ್ಕೆ ನಾವು ತಯಾರಿ ಮಾಡಿದ್ವಿ. ಈಗ ಅವರು ನಮಗೆ ನಮ್ಮ ಹತ್ರ ಟೈಮ್ ತೊಗೊಂಡಿದ್ದಾರೆ, ಮಂಗಳವಾರದವರೆಗೂ ಟೈಮ್ ಕೊಡಿ, ಅದಾದ ನಂತರ ನೀವು ಯಾವುದೇ ಮುಷ್ಕರ ಮಾಡಬೇಡಿ, ಅದಾದ ನಂತರ ನೀವು ನಾವು ಮಾಡಲಿಲ್ಲ ಅಂದಾಗ ಪಕ್ಷದಲ್ಲಿ ನೀವು ಮಾಡಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೂ ಲೆಟರ್ ಕೊಟ್ಟಿದ್ರ ಪರ್ಮಿಷನ್ಗೆ? ಹಾಂ, ಖಂಡಿತ ಕೊಟ್ಟಿದ್ದೀವಿ, ಇವತ್ತು ಕೂಡ ಕೊಟ್ಟಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಪರ್ಮಿಷನ್ ತಗೊಂಡಿದ್ವಿ, ಎಲ್ಲ ಪರ್ಮಿಷನ್ ತಗೊಂಡಿದ್ವಿ. ನಾಳೆ ಹೋರಾಟಕ್ಕೆ ನಾವು ಪರ್ಮಿಷನ್ ತಗೊಂಡಿದ್ವಿ. ಟೌನ್ ಹಾಲ್ ಮುಂಭಾಗ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಪರ್ಮಿಷನ್ ತಗೊಂಡಿದ್ವಿ. ಇವರ ಭರವಸೆ ನಂತರ ನಾವು ಇದನ್ನು ಮುಂದಿನ ಗುರುವಾರಕ್ಕೆ, ಇವರು ಮಂಗಳವಾರದವರೆಗೂ ಟೈಮ್ ತಗೊಂಡಿದ್ದಾರೆ, ಹಾಗಾಗಿ ಮುಂದಿನ ಗುರುವಾರ ಅದನ್ನು ನೋಡಿಕೊಂಡು ನಾವು ಗುರುವಾರ ಮಾಡೋದಕ್ಕೆ ಇದು ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಚಂದ್ರಶೇಖರ್, KSTY ಜನರಲ್ ಸೆಕ್ರೆಟರಿ. ಎಲ್ಲರಿಗೂ ನಮಸ್ಕಾರ, ನಾನು ಸುರೇಶ್ ಮಾತಾಡ್ತಾ ಇದ್ದೀನಿ, ಆರ್ಗನೈಸೇಷನ್ ಸೆಕ್ರೆಟರಿ, ಕರ್ನಾಟಕ ರಾಜ್ಯ ಆಪರೇಟರ್ ಸಂಘ KSTY ಅವರ ಸಂಘದಿಂದ ಮಾತಾಡ್ತಾ ಇದ್ದೀನಿ. ಇವಾಗ ನಾವು ಸತತ ಪರಿಶ್ರಮದಿಂದ ಪ್ರತಿಯೊಬ್ಬರು ನಮ್ಮ ಸಂಘದ ಕಾರ್ಯದರ್ಶಿಗಳಾಗ್ಬೋದು, ನಮ್ಮ ಸಂಘದ ಅಧ್ಯಕ್ಷರು ರಾಧಾಕೃಷ್ಣ ವಳ್ಳ ಸರ್ ಆಗ್ಬೋದು, ಸಂಘದ ಅಧ್ಯಕ್ಷರು ಸಂಘದ ಚೇರ್ಮನ್ ಸರ್ ನಟರಾಜ್ ಶರ್ಮ ಸರ್ ಆಗ್ಬೋದು, ಪ್ರತಿಯೊಬ್ಬರು ಪರಿಶ್ರಮದಿಂದ ನಮ್ಮ ಸಂಘದ ಪದಾಧಿಕಾರಿಗಳ ಪರಿಶ್ರಮದಿಂದ ನಿನ್ನೆ ಬಂದು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಮನವಿ ಕೊಟ್ಟಿದ್ದು. ಆ ಮನವಿ ಮೇರೆಗೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು CS ಅವ್ರಿಗೆ ಮನವಿ ಕೊಟ್ಟು ಅವರು ಏನು ಹೇಳಿದ್ರು ಅಂದರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಿದ್ರೆ, ಮಂಗಳವಾರದವರೆಗೂ ಟೈಮ್ ಕೊಡಿ, ನೀವು ಯಾವುದೇ ಥರ ಸ್ಟ್ರೈಕ್ ಮಾಡೋದು ಬೇಡ, ಯಾವುದೂ ಸ್ಟ್ರೈಕ್ ಮಾಡೋದು ಬೇಡ, ನೀವು ಮಂಗಳವಾರಿಗೂ ಟೈಮ್ ಕೊಡಿ, ನಮ್ಮ ಕಡೆಯಿಂದ ಗುಡ್ ನ್ಯೂಸ್ ಕೊಡ್ತೀವಿ ನಿಮಗೆ. ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ರಾಜಸ್ವ ತೆರಿಗೆಯನ್ನು ತೆಗೆಯೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಪ್ಲಸ್ RTO ಏನು ಅರೇಂಜ್ಮೆಂಟ್ ಇದೆ, RTO ಅರೇಂಜ್ಮೆಂಟ್ನ ಫಸ್ಟು ತೆಗೆಯೋದಕ್ಕೆ ಇವತ್ತಿಂದನೇ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗಾಗ್ಬೋದು, RTO ಕಮಿಷನರ್ಗೂ ಎಲ್ಲರಿಗೂ ಆರ್ಡರ್ ಕೊಡ್ತೀವಿ, ಇವತ್ತಿಂದನೇ ನಮ್ಮ ನಮಗೇನು RTO ಅರೇಂಜ್ಮೆಂಟ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಇವಾಗ ನಮಗೆ ನೀವು ಬೆಂಬಲ ಕೊಡಿ, ಪ್ರತಿಯೊಬ್ಬರು ಮೈಸೂರು ಸಂಘದವರಾಗ್ಬೋದು, ರಾಮನಗರ ಸಂಘದವರಾಗ್ಬೋದು, ಪ್ರತಿಯೊಬ್ಬರಿಗೂ ನಿಮಗೆ ಮತ್ತಿಬೇಲೆಯವರಾಗ್ಬೋದು, ಬೆಂಗಳೂರಲ್ಲಾಗ್ಬೋದು, ಮಂಗಳೂರವರಾಗ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಸಿಟಿಯವರು, ಪ್ರತಿಯೊಬ್ಬರು ಉಡುಪಿ ಸಂಘಟನೆಗಳು, ಪ್ರತಿಯೊಬ್ಬರು ಬೆಂಗಳೂರಲ್ಲಿ ತುಂಬ ಸಂಘಟನೆಗಳು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಇವತ್ತು ಏನು ಮಾಡಿದ್ದೋ, ನಾವು ಇವತ್ತು ನಾಳೆ ನಾವು ಏನು ಸ್ಟ್ರೈಕ್ನ ಮಾಡಿದ್ದೋ ಅದನ್ನು ಬರೋ ಗುರುವಾರಕ್ಕೆ ಸ್ಟ್ರೈಕ್ನ ಮುಂದೂಡಲಾಗಿದೆ. ಯಾಕೆಂದರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಮಂಗಳವಾರದವರೆಗೂ ಟೈಮ್ ಕೊಟ್ಟಿದ್ದಾರೆ, ಇವೆಲ್ಲದಕ್ಕೂ ಒಳ್ಳೆ ನಾವು ತೀರ್ಮಾನ ಮಾಡ್ತೀವಿ, ಒಳ್ಳೆದಕ್ಕೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ, ಆದ್ದರಿಂದ ನಾವು ಗುರುವಾರಕ್ಕೆ ಟೈಮ್ ತೊಗೊಂಡಿದ್ವಿ. ಇದೇನೋ ಮುಂದೆ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಮುಂದಿನ ದಿನಗಳು ನಾವು ತಿಳಿಸ್ತೀವಿ, ನಿಮ್ಮದು ಗ್ರೂಪಲ್ಲಿ ಆಗ್ತಾ ಇದ್ದೀವಿ, ನೀವು ಇದನ್ನು ನೋಡ್ಕೊಂಡು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಇದು ಮಾಡಿ, ನಿಮ್ಮ ಬೆಂಬಲ ಸದಾ ಇರಲಿ. ಈ ಹೋರಾಟಕ್ಕೆ ಎಲ್ಲರೂ ಯಾರ್ಯಾರು ಬೆಂಬಲಿಸಿದ್ರೆ ಅವ್ರಿಗೆಲ್ಲರಿಗೂ ನಮ್ಮ KSTY ಸಂಘದಿಂದ ಅಭಿನಂದನೆಗಳು ಸಲ್ಲಿಸ್ತೀವಿ.